ಜನರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು ಆ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಕಾನೂನು ಅನ್ನೋದು ಒಂದು ವ್ಯವಸ್ಥೆ ಬೇಕಾಗಿತ್ತು ಈ ವ್ಯವಸ್ಥೆಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಇದನ್ನ ಬರೆದರು ಈ ಕಾನೂನಿನ ಪ್ರಕಾರ ನಾವೆಲ್ಲರೂ ನಡೆದುಕೊಳ್ಳಬೇಕು ಇದರಿಂದ ನಮ್ಮ ದೇಶದ ಉದ್ಧಾರ ಆಗಲಿಕ್ಕೆ ಇದು ಒಂದು ದಾರಿ ಮಾಡಿಕೊಟ್ಟವರು ಡಾಕ್ಟರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಾಯಿತು ಮಹಾತ್ಮ ಗಾಂಧೀಜಿ ಅವರಾಯಿತು ಇನ್ನಿತರರಾಯಿತು ನಾವು ನೀವು ಎಲ್ಲರೂ ಪಟ್ಟಿಗೆ ಒಂದು ಬುನಾದಿ ಅಂತ ಇರ್ತೀವಿ ಒಂದು ಮನೆ ಕಟ್ಟಬೇಕಾದ್ರೆ ನಾವು ಏನು ಮಾಡ್ತೀವಿ ತರ ತೆಗಿತೀವಿ ಆ ತರಕ್ಕೆ ಏನಂತೀವಿ ಬುನಾದಿ ಅಂತೀವಿ ಇಲ್ಲಿ ಕುಂತದ್ದ ಚಿಕ್ಕ ಮಕ್ಕಳು ಇವತ್ತು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ದಾರೆ ಇವರು ಇಲ್ಲಿಂದಲೇ ಇವ್ರದ್ದು ಏನೈತೆ ವಿದ್ಯಾಭ್ಯಾಸ ಸ್ಟಾರ್ಟ್ ಆಗುತ್ತೆ ಈ ಮಹಾತ್ಮ ಗಾಂಧಿಯವರಾಯಿತು ಅಂಬೇಡ್ಕರ್ರಾಯಿತು ನಾವಾಯಿತು ನೀವಾಯಿತು ಎಲ್ಲರೂ ಫಸ್ಟ್ಗೆ ಏನು ಅಡ್ಮಿಷನ್ ಮಾಡಿಸ್ತೀವಲ್ಲ ಅವಾಗಲಿಂದನೂ ಬಂದು ಎಜುಕೇಷನ್ಗೆ ಬುನಾದಿ ಹಾಕಿದಂಗಿದೆ ನಾನು ನನ್ನ ಬಗ್ಗೆ ಹೇಳ್ಕೋಬೇಕಂದ್ರೆ 1963 ಅಡ್ಮಿಷನ್ ಮಾಡಿಸಿ ಇದೇ ಥರ ನನಗೆ ಇದೇ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಿಸಿದ್ರು ನಾನು ಸ್ವತಃ ಇದೇ ಊರವನೇ ಅದಾದ ನಂತರ ಹೈಸ್ಕೂಲು ಗಜೇಂದ್ರಗಢದಲ್ಲಿ ಕಲಿತೆ ಈಗ ನಿಮಗೆಲ್ಲ ಅನುಕೂಲ ಐತಿ ನಮಗೆ ಆ ಥರ ಇದ್ದಿಲ್ಲ ಗೌರ್ಮೆಂಟ್ನಿಂದ ಎಲ್ಲದೂ ನಿಮಗೆ ಅನುಕೂಲ ಸಿಗ್ತದೆ ಆದರೆ ನಾವು ಕಲಿಯೋ ಟೈಮ್ನೊಳಗೆ ಬೋರ್ಡಿಂಗ್ನಾಗ ಇರ್ತಿದ್ವಿ ಒಂದು ವರ್ಷಕ್ಕೆ ಒಂದು ಚೀಲ ಜೋಳ ಕೊಟ್ಟು ಒಂದು ವರ್ಷ ತನಕ ಊಟ ಮಾಡಬೇಕು ಅಂಥ ಬೋರ್ಡಿಂಗ್ನೊಳಗೆ ನಾವು ಅಭ್ಯಾಸ ಮಾಡಿದ್ವಿ 1972 ನಾನು ಯೂನಿಟಿ ಹೈಸ್ಕೂಲ್ನಲ್ಲಿದ್ದೆ 1974 March 30 ನಾನು ಸರ್ವೀಸಲ್ಲಿ ಮಿಲಿಟ್ರಿ ಸರ್ವೀಸಲ್ಲಿ ಜಾಯ್ನ್ ಆದೆ 1996 ರಿಟೈರ್ಡ್ ಆದೆ ನಂತರ ಪೆನ್ಷನ್ ಬಂದು ಕೂಡ ನಾನು ಹಾಗೇ ಕೊಡಲಿಲ್ಲ ಮತ್ತೆ 15 ಎಲ್ ಐ ಸಿ ಒಳಗೆ ಸರ್ವಿಸ್ ಮಾಡಿದ್ವಿ ಈಗ ದೇವರದಿಂದ 2 ಪೆನ್ಷನ್ ತಗೋತೀವಿ ಅದಕ್ಕೆ ಕಾರಣ ನಾವು ಶಾಲೆ ಕಲಿಬೇಕಾದ್ದು ಅದಕ್ಕೆ ಬುನಾದಿ ಅಂದರೆ ಫಸ್ಟಿಗೆ ನಮ್ಮ ಮಕ್ಕಳನ್ನ ಹೆಸರೆತ್ತಿಸ್ಬೇಕು ಶಾಲೆ ಕಲಿಸ್ಬೇಕು ಕಲಿಯೋರಿಗೆ ಉತ್ಸಾಹ ಕೊಡಬೇಕು ಇದೇ ಏನೈತೆ ನಾವೆಲ್ಲರೂ ಮಾಡಬೇಕಾದ ಕೆಲಸ ಈಗ ಇದಕ್ಕೆ ಸಹಾಯ ಕೊಡೋರು ಮನೆಯವರು ಫಸ್ಟ್ ತಂದೆ ತಾಯಿಗಳು ಅಡ್ಮಿಷನ್ ಮಾಡಿಸ್ಬೇಕು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಕಲೀಲಿಕ್ಕೆ ಅವರನ್ನು ಒಂದು ಅಡ್ವಾನ್ ಕಲ್ಲು ಇರ್ತೈತಲ್ಲ ಕಲ್ಲನ್ನ ಹೆಂಗೆ ಮೂರ್ತಿ ಮಾಡ್ತಾರೆ ಹಂಗೆ ಟೀಚರ್ಸ್ಗಳು ಏನಿದಾರಲ್ಲ ಆ ಕಲ್ಲು ಕೆತ್ತಿ ಒಂದು ಮೂರ್ತಿ ಮಾಡ್ತಾರೆ ಆ ಮೂರ್ತಿನೇ ಈಗ ಏನೈತೆ ಅಂಬೇಡ್ಕರ್ ಆದವರು ಮಹಾತ್ಮ ಗಾಂಧಿ ಆದವರು ಈಗಿರುವಂಥ ಮೋದಿಯವರು ಪ್ರಧಾನಮಂತ್ರಿ ಮೋದಿಯವರು ಅವರು ಎಲ್ಲರೂ ಇಲ್ಲಿಂದನೇ ಅಲ್ಲಿವರೆಗೆ ಬೆಳೆದಿದ್ದು ಹಾಗೆ ಎಲ್ಲರೂ ಬೆಳಿಬೇಕಂತ ನನ್ನ ಆಶೆ ಇಷ್ಟೇ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ